92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ ನಮಸ್ಕಾರ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತಿರಿಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಯಸ್, ಏನಂದ್ರೆ ಸೋಮವಾರ ಬಂತು ಅಂದ್ರೆ ಬಹಳ ಖುಷಿ ಆಗತ್ತೆ. ಯಾಕಂದ್ರೆ ಇಡೀ ವಾರ ನಾವು ಒಬ್ಬ ದಿಗ್ಗಜರ ಬಗ್ಗೆ ಮಾತಾಡ್ತೀವಿ. ಕೆಲವು ಸರ್ತಿ ನಾವು ಅವ್ರ ಬಗ್ಗೆ ರಿಸರ್ಚ್ ಮಾಡಿ ಅವ್ರ ವಿಚಾರಗಳನ್ನ ತಿಳ್ಕೊಂಡು ನಾವು ಹೇಳ್ತೀವಿ. ಕೆಲವು ಸರ್ತಿ ಅವ್ರನ್ನೇ ಇಲ್ಲಿ ಬರ್ಮಾಡ್ಕೋತೀವಿ. ಸೊ ಅವರ ಬಾಯಾರ ವೈಯಕ್ತಿಕವಾಗಿ ಅವರೇನೆ ತಮ್ಮ ಬೆಳ್ಳಿ ತಿರಿಯ ಬಂಗಾರದ ಕಥೆಗಳನ್ನು ಹಂಚಿಕೊಳ್ತಾರೆ. ಏನು ಸೂಪರ್ ಅಲ್ವಾ ಅದು? ಯಾರೋ ಹೇಳಿದ್ದಕ್ಕೆ ಒಂದು ಸ್ವಲ್ಪ ತಲೆ ಬಾಲ ಎಲ್ಲ ಸೇರ್ಕೊಂಡ್ಬಿಡುತ್ತೆ, ಬಟ್ ಅವರಾಗಿ ಅವ್ರು ಹೇಳಿದಾಗ ಅದ್ರ ಮಜಾನೇ ಬೇರೆ. ಸತ್ಯತೆಗಳು ಕೂಡ 100% ಇರುತ್ತೆ, ಆಮೇಲೆ ಅದರದ್ದು ಮಜಾನೇ ಬೇರೆ ಕೊಡುತ್ತೆ. ಹೌದು. ಸೊ ಅದೇ ರೀತಿ ಇವತ್ತು ಕೂಡ ನಮ್ಮ ಸ್ಟುಡಿಯೋಗೆ ಒಬ್ಬರು ವಿಶೇಷವಾದಂಥ ಅತಿಥಿ ಬಂದಿದ್ದಾರೆ. ಇವರು ಅದ್ಭುತವಾದ ನಟರು. ಇನ್ಫ್ಯಾಕ್ಟ್ ಕನ್ನಡ ಸಿನಿಮಾಗಳಲ್ಲಿ ಇವರಿಗೆ ಪ್ಲೇ ಬಾಯ್ ಅಂತಾನೆ ಹೆಸರಿಟ್ಟಿದ್ರು ಒಂದು ಕಾಲದಲ್ಲಿ. ಅಂಥ ಚಲುವ ಸುಂದರಾಂಗ, ಓಕೆ, ಅದ್ಭುತವಾದ ನಟನೆ. ಅವರು ಮಾಡಿರುವಂಥ ಎಲ್ಲ ಪಾತ್ರಗಳು ಪ್ರೇಕ್ಷಕನ ಮನಸ್ಸಿನಲ್ಲಿ ಇವತ್ತು ಜೀವಂತವಾಗಿದೆ. ಅಂಥ ಅದ್ಭುತವಾದ ನಟ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತಿದ್ದಾರೆ. ಅವರ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು ಹಂಚಿಕೊಳ್ಳೋಕ್ಕೆ ಇಡೀ ವಾರ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಮಾತಾಡಬೇಕು ನಾವು. ಆದರೆ ನೀವು ಅವ್ರು ಯಾರು ಅಂತ ಗೆಸ್ ಮಾಡ್ತಾರೆ, ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಲೈಫ್ ಸೂಪರ್ ಗುರು. ಎಸ್ ಗುರು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಗೆಸ್ ಮಾಡಕ್ ಆಯ್ತಾ? ಪ್ಲೇ ಬಾಯ್ ಅಂದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ಎಲ್ರಿಗೂ. ಎಸ್, ನಮ್ ಜೊತೆ ಅಲ್ಲ, ಪ್ಲೇ ಬಾಯ್ ಅನ್ನೋದಕ್ಕಿಂತ ಇದಾಗಿ ಹೆಚ್ಚಾಗಿ ಅವ್ರ ಹೆಸರಲ್ಲೇ ಒಂದು ಕೃಷ್ಣ ಪರಮಾತ್ಮ ಇದ್ದಾನೆ ಅಂದ್ರೆ ಪ್ಲೇ ಬಾಯ್ ಏನೇ ಮತ್ತೆ. ಎಸ್, ಸರಿಯಾಗಿ ಗೆಸ್ ಮಾಡಿದ್ದೀರಾ. ನಮ್ಮ ಜೊತೆ ಸ್ಟುಡಿಯೋಲಿ ಇದ್ದಾರೆ ದ ಒನ್ ಆ್ಯಂಡ್ ಓನ್ಲಿ ರಾಮಕೃಷ್ಣ ನೀರನಹಳ್ಳಿ ರಾಮಕೃಷ್ಣ ಅವರು. ಕನ್ನಡ ಚಿತ್ರರಂಗ ಕಂಡಂತ ಒಬ್ಬ ಅದ್ಭುತವಾದ ಕಲಾವಿದ. ನಮಸ್ಕಾರ ಸರ್, ವೆಲ್ಕಮ್ ಟು ಅವರ್ ಶೋ. ಅಯ್ಯೋ, ಶಿವ 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 ಶಿವ, ಯಾ ಸಿಹಿ ಕೈ ಚಂದ್ರು ದಂಪತಿಗಳಿಗೆ ಎಲ್ಲಿಂದ ಹೇಗೆ ನಮಸ್ಕಾರ ಶುರು ಮಾಡಲಿ ನಾನು ಹೇಳಿ ನೋಡೋಣ. ನೀವೇ ಹೇಳ್ಬಿಡಿ. ಯಾಕಪ್ಪ? ನೀವೇ ಹೇಳಿ. ಯಾಕೆ ಸರ್? ಯಾಕೆಂದ್ರೆ ಈ ರೀತಿ ನನ್ನನ್ನು ನೀವು ಏನು ಮಾಡಿದ್ರಿ, ಈಗ ಇಂಟ್ರೊಡ್ಯೂಸ್ ಮಾಡಿ, ಇಂಟ್ರೊಡ್ಯೂಸ್ ಮಾಡಿದ್ರಿ, ಪರಿಚಯ ಮಾಡಿಕೊಟ್ರಿ. ಸರ್, ನಾವು ಹೇಳಿ ಎಲ್ಲಿಗೋ ಎಲ್ಲಿಂದ ಎಲ್ಲಿಗೋ ಎತ್ತರಿಸಿದ್ದೀರಿ. ಇಲ್ಲ ಇಲ್ಲ, ನೀವು ನಮ್ಮ ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸ್ತಿರ್ಲಿ ಒಬ್ರು. ಸೊ ನಾವು ಹೇಳಿದ್ದು ತೀರಾ ಕಡಿಮೆ, ನಮ್ಮನೆಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ನಿಮ್ಮನ್ನ ಎಕ್ಸ್ಪ್ಲೈನ್ ಮಾಡಕ್ ಸಾಧ್ಯ ಆಯ್ತು ನಮ್ಗೆ. ಪರ್ಸನ್ ಯು ಆರ್ ಅನ್ ವಂಡರ್ಫುಲ್ ಆಕ್ಟರ್ ಸರ್, ಎಲ್ಲವೂ ನಿಮ್ಮಲ್ಲೇ ನಿಮ್ಮ ಮನಸ್ಸಲ್ಲಿ ನಿಮ್ಗೆ ನಮೋ ನಮಃ. ಒಂದು ವಿಷಯ ಗೊತ್ತಾ, ಕನ್ನಡ ಸಿನಿಮಾ ರಂಗದಲ್ಲಿ ಬೇಕಾದಷ್ಟು ಈ ಮೈಥಲಾಜಿಕಲ್ ಸಿನಿಮಾಗಳು ಬಂದವು, ಓಕೆ, ಪೌರಾಣಿಕ ಸಿನಿಮಾಗಳು ಬಂದವು. ಅದರಲ್ಲಿ ಕೃಷ್ಣನ ಪಾತ್ರಗಳನ್ನು ತುಂಬ ಜನ ಮಾಡಿದ್ದಾರೆ. ಆದರೆ ಕೃಷ್ಣನ ಪಾತ್ರದಲ್ಲಿ ತಲೆಯಲ್ಲಿ ಕೂತ್ಕೊಳ್ಳೋದು ಇಬ್ಬರೇ, ಒಂದು ಡಾಕ್ಟರ್ ರಾಜ್ಕುಮಾರ್, ಇನ್ನೊಬ್ಬರು ರಾಮಕೃಷ್ಣ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಂಥ ಅದ್ಭುತವಾದಂಥ ಕಲಾವಿದರು ನೀವು. ಸೊ ನಿಮ್ಮ ನಿಮ್ಮ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆನೆ. ನೀವು ನಿಮ್ಮ ಸರಳತೆ ಸೌಜನ್ಯ ಇಲ್ಲ ನಾನು ಅಟ್ಟಲ್ಲ ಅಂತ ಹೇಳ್ತಾರೆ. ಒಳ್ಳೆಯತನದಿಂದ ನೀವು ಇಲ್ಲ ನಾನೇನೂ ಇಲ್ಲ, ನಾನು ಏನು ಒಂದು ಹುಲ್ಲಿಗೆ ಸಮಾನ ಅನ್ನೋ ಥರ ಮಾತಾಡ್ತಿದ್ದೀರಾ. ಬಟ್ ನೀವು ಎಂಥ ಒಳ್ಳೆಯ ಕಲಾವಿದರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. ನಾವೇನು ಅದನ್ನು ಎಕ್ಸ್ಪ್ಲೇನ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ ಸರ್. ಸೊ ಈ ಕೃಷ್ಣನ್ ಬಗ್ಗೆ ಮಾತಾಡ್ತಿದ್ವಲ್ಲ, ಸೊ ಅಲ್ಲಿಂದಾನೆ ಶುರು ಮಾಡ್ಬೋಣ. ಬಬ್ರು ವಾಹನ ಸಿನಿಮಾದಲ್ಲಿ ನೀವು ಕೃಷ್ಣನ್ ಪಾತ್ರ ಮಾಡಿದ್ರಿ. ಆ ಪಾತ್ರ ನಿಮಗೆ ಹೇಗೆ ಸಿಕ್ತು? 70s ಅಲ್ವಾ ಸರ್ ಅದು? 1977 75 ರಲ್ಲಿ 75. ಓಕೆ. ಆ ಸಿನಿಮಾ ನಿಮಗೆ ಸಿಕ್ಕಿದ ಹೇಗೆ? ಆ ಸಿನಿಮಾದಲ್ಲಿ ಕೃಷ್ಣನ ಪಾತ್ರ ಮಾಡಿದಾಗ ಬಂದಂತ ರಿಯಾಕ್ಷನ್ಸ್ಗಳೇನು, ಆ ಸಿನಿಮಾ ನಡೆದಂತ ಘಟನೆಗಳು ಇವೆಲ್ಲ ಒಂಚೂರು ಒಂದು ಬ್ರೇಕ್ ತಗೊಂಡ್ ತಿಳ್ಕೊಳ್ಳೋಣ. ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಾ ಇದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ನಮ್ಮ ಜೊತೆ ಸ್ಟುಡಿಯೋಲಿ ಇದ್ದಾರೆ ದ ಒನ್ ಆ್ಯಂಡ್ ಓನ್ಲಿ ರಾಮಕೃಷ್ಣ ನೀರನಹಳ್ಳಿ ರಾಮಕೃಷ್ಣ ಅವರು. ಬಬ್ರು ವಾಹನ ಸಿನಿಮಾದಲ್ಲಿ ನೀವು ಕೃಷ್ಣನ ಪಾತ್ರ ಮಾಡಿದ್ರಿ. ಆ ಪಾತ್ರ ನಿಮಗೆ ಹೇಗೆ ಸಿಕ್ತು? 70s ಅಲ್ವಾ ಸರ್ ಅದು? 1977 75 ರಲ್ಲಿ 75. ಓಕೆ. ಆ ಸಿನಿಮಾ ನಿಮಗೆ ಸಿಕ್ಕಿದ ಹೇಗೆ? ಆ ಸಿನಿಮಾದಲ್ಲಿ ಕೃಷ್ಣನ ಪಾತ್ರ ಮಾಡಿದಾಗ
ಬಂದಂಥ ರಿಯಾಕ್ಷನ್ಸ್ಗಳೇನು, ಆ ಸಿನಿಮಾ ನಡೆದಂಥ ಘಟನೆಗಳು ಇವೆಲ್ಲ ಒಂಚೂರು ಅದನ್ನ ಹೇಳ್ಬೇಕಂದ್ರೆ ಒಂದು ಎಪಿಸೋಡ್ ಈಗಲೇ ಆಗ್ಬಿಡ್ತು. ಕಥೆಗಳು ಬೇಕು, ಯಾಕಂದ್ರೆ ಕೃಷ್ಣನ ಪಾತ್ರ ಅನ್ನೋದು ಇದೆಯಲ್ಲ, ಅದಕ್ಕೆ ನಾವು ಒಂದೇ ಮಾತಲ್ಲಿ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಒಂದಷ್ಟು ಹಿನ್ನೆಲೆ ಇದೆ. ಇವಾಗ ನೋಡಿ, ನಾನು 70ರ ದಶಕದಲ್ಲಿ ಕನ್ನಡ ಮೇಜರ್ ಸಬ್ಜೆಕ್ಟ್ ತಗೊಂಡು ಧಾರವಾಡ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ BA ಮಾಡಿಕೊಂಡೆ. BA ಮಾಡಿದ ತಕ್ಷಣ ಧಾರವಾಡದಲ್ಲಿರುವ ಗುಬ್ಬಿ ಕಂಪನಿ ಸೇರಿಕೊಂಡೆ. ನಾನು 73ರಲ್ಲಿ ಗ್ರಾಜ್ಯುಯೇಷನ್ ಅಂದರೆ ಒಂದು BA ಪದವಿ ತಗೊಂಡೆ. ಆ ಕಾಲದಲ್ಲಿ BA ಅನ್ನೋದು ಒಂದು BA ಪದವಿ ನಾವು ತಗೊಳಕ್ ಆಗ್ತಿರಲಿಲ್ಲ, ನನ್ನ ಹತ್ರ ಆ ಯೋಗ್ಯತೆ ನನಗೆ ಇರಲೂ ಇಲ್ಲ. ನಾನು SSLC ಆದಾಗ್ಲೇ ಗುಬ್ಬಿ ಕಂಪನಿ ಸೇರ್ಕೊಂಡಿದ್ದೆ. ಮತ್ತೆ ಬದ್ನಿ ಹಿಂದೆ ಅದೇ ಹೇಗೆ ಸಿರ್ಸಿ ಕ್ಯಾಂಪ್ ಅಲ್ಲಿ ಸಿರ್ಸಿ ಕ್ಯಾಂಪ್ ಇತ್ತ, ಗುಬ್ಬಿ ಕಂಪನಿಯವರು ಬಂದಿದ್ರು. ಕರ್ನಾಟಕದಾದ್ಯಂತ ದೊಡ್ಡ ಹೆಸರಾಗಿತ್ತು. ನಂಗೆ ನಾಟಕ ಅಂದ್ರೆ ಎಷ್ಟೋ ಒಂದು ಪ್ರೀತಿ ಖುಷಿ, ಯಾಕಂದ್ರೆ ನಮ್ಮ ಮೂಲ ಮನೆತನದಲ್ಲೂ ಕೂಡ ಸ್ವಲ್ಪ ಯಕ್ಷಗಾನ ನಾಟಕದವರೇ ನಾವುಗಳೆಲ್ಲ. ನಂಗೆ ತಂದೆ ಬಹಳ ವಯಸ್ಸು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು ಸಹ ಚಿಕ್ಕಪ್ಪ ಈ ನಾಟಕ ಕಂಪನಿಗಳನ್ನೆಲ್ಲ ಒಂದು ಕಾಂಟ್ರಾಕ್ಟ್ ಮಾಡೋದಂತ ಒಂದು ಪಾರ್ಟ್ನರ್ ಆಗಿದ್ರು ಸಿರ್ಸಿಯಲ್ಲಿ. ನಾನು ಆಗಲೇ ಬಾಲಣ್ಣವ್ರನ್ನ ರಾಜಶಂಕರ್ನವ್ರನ್ನೆಲ್ಲ ನೋಡಿದ್ದೀನಿ. ನಾನು 9ನೇ ಕ್ಲಾಸಲ್ಲಿರುವ ಸಿರ್ಸಿಗೆ ಬಂದಿದ್ರು ಅವರು. ಶಾಂತಿ ನಿವಾಸ್ ಅಂತ ನಾಟಕ ಪಂಡ್ರಿಬಾಯ್ ಅವ್ರದ್ದೆಲ್ಲ ನೋಡಿದ್ದೀನಿ ನಾನು. ಅದ್ವಾನಿ ಲಕ್ಷ್ಮೀದೇವಿ, ಅದ್ವಾನಿ ಲಕ್ಷ್ಮೀದೇವಿಯವ್ರದ್ದು ಕ್ಯಾಂಪ್ ಸಿರ್ಸಿಲಿ ಇತ್ತು. ಅದ್ಭುತ ನಾಟಕಗಳು ಅವಾಗ. ಅವಾಗ ಗುಬ್ಬಿ ಕಂಪನಿ ಬಂದ ತಕ್ಷಣ ಏಕಾಏಕಿ ನನಗೆ ಒಳಗಡೆ ಹೋಗಕ್ಕೆ ಆಗ್ತಿರಲಿಲ್ಲ, ದುಡ್ಡು ಬೇಕಲ್ಲ, ನಮ್ಮ ಮನೇಲೆಲ್ಲ ಅದೆಲ್ಲ ಅವಕಾಶ ಇಲ್ಲ. ಆದರೆ ಗುಬ್ಬಿ ಕಂಪನಿ ಸೇರ್ಕೋಬೇಕಾದ್ರೆ ಏನು ಮಾಡೋದು ಅಂತ, ಅದು ಒಂದು ದನದ ಆಸ್ಪತ್ರೆ ಎದುರುಗಡೆ ಇತ್ತು, ಅದರ ಎದುರುಗಡೆ ರಸ್ತೆಯಿಂದ ಆಚೆಗೆ ಗುಬ್ಬಿ ಕಂಪನಿ ಇದು ಮಾಡಿದ್ರು, ಥಿಯೇಟರ್ ಹಾಕಿದರು. ಲವಕುಶ, ಸಾವುಕಾರ, ಸದಾರಮೆ, ಈ ಥರ ನಾಟಕಗಳು, ಅಣ್ಣ ತಂಗಿ, ಅದ್ಭುತ ನಾಟಕಗಳು. ಲವಕುಶ ನಾಟಕ 10 ದಿನ ಓಡ್ತಾ ಇತ್ತು, ಭಾಳ ಫೇಮಸ್. ಎಲ್ಲರಲ್ಲೂ ಸಿರಿಸಿಲ್ಲಿ ಎಲ್ಲರೂ ಗಾಡಿ ಕಟ್ಕೊಂಡು ಬಂದು ನಾಟಕ ನೋಡುವಂಥ ಒಂದು. ನಾನು ಆ ನಾಟಕ ನೋಡಬೇಕು ಅಂತ ನಾನು ಹೈಸ್ಕೂಲ್ ಹೋಗಿ, ನಮ್ಮ ಹತ್ರ ಎಲ್ಲ ಇರುತ್ತೆ ದುಡ್ಡು, ನಾಟಕಕ್ಕೆ ಹೋಗೋಕ್ಕಾಗಲ್ಲ, ಅಲ್ಲೊಂದು 1-2 ರೂಪಾಯಿನ ಬೇಕಾಗಿತ್ತು, ನನ್ನ ಹತ್ರ ಆಗ್ತಿರಲಿಲ್ಲ. ಏನು ಮಾಡಿದೆ, ಒಂದು ದಿವಸ ನಮ್ಮ MNL ಅಲ್ಲ ಎದುರುಗಡೆ ಆಸ್ಪತ್ರೆ ಹೊಡ್ಕೊಂಡು ಹೋಗ್ಬೇಕು ಒಂದು ಕೆಲಸ ಇತ್ತು ನನಗೆ, ದನದ ಆಸ್ಪತ್ರೆ ಎದುರುಗಡೆದು. MA ಹೊಡ್ಕೊಂಡು ಹೋಗ್ತೀನಿ ಅಂತ ಮನೇಲಿ ಹೇಳಿ, ಯಾಕೆ ಸುಮ್ಮನೆ MA ಹೊಡ್ಕೊಂಡು ಹೋಗ್ತೀನಿ ಅಂತ ಮತ್ತೆ ಅದು ಬೇರೆ ಬಯಸ್ಕೊಂಡೆ ನಾನು. ಸರಿ, ಏನಾಗಲಿ, ನಾನು ಆಸ್ಪತ್ರೆ ಹೋಗಿ ಬಂದು ಮಾಡೋದು ನೋಡಿದ್ನಲ್ಲ, ಆಸ್ಪತ್ರೆ ಎದುರುಗಡೆ ಹುಲ್ಲಿನ ರಾಶಿ ಇತ್ತು, ಹುಲ್ಲಿನ ರಾಶಿ ಮೇಲೆ ಹತ್ಕೊಂಡು ಕೂತ್ಕೊಂಡು ನಾಟಕದ್ದು ನೋಡೋಂಗೆ ಕಾಣ್ತಿತ್ತು ನನಗೆ. ಆ ಥಿಯೇಟರ್ ಸ್ವಲ್ಪ ಹೈಟಲ್ಲಿ ಕಾಣೋದು ಅದು ಹುಲ್ಲಿನ ರಾಶಿ, ಆಸ್ಪತ್ರೆ ಹುಲ್ಲಿನ ರಾಶಿ ಮೇಲೆ ಅವ್ರು ನಾಟಕ ನೋಡಿದ್ರು. ಹುಲ್ಲಿನ ಮೇದೆ ಆಸ್ಪತ್ರೆಯಲ್ಲಿ ಇತ್ತದು, ಆಸ್ಪತ್ರೆ ಹುಲ್ಲಿನ ರಾಶಿ ಮೇಲೆ ಹತ್ತು ಕೂತ್ಕೊಂಡು ಎದುರುಗಡೆ ಲವಕುಶ ನಾಟಕ ನೋಡ್ತಾ ಇದ್ದೆ. ರಸ್ತೆಯಿಂದ ಆಚೆ ಕಾಣ್ತಾ ಇತ್ತು, ಕೇಳ್ತಾ ಇತ್ತು ಚಿಕ್ಕ ಚಿಕ್ಕ ಪಾತ್ರಗಳು ಓಡಾಡ್ದಂಗೆ ಜನ ಹೌಸ್ಫುಲ್ಲು. ಆ ಹಾಡುಗಳು, ಆ ಸೀನ್ಗಳು, ವೈಭವ, ಗುಬ್ಬಿ ಕಂಪನಿ ವೈಭವ ನೋಡಿ, ಒಂದು ಇಷ್ಟೇ ದೊಡ್ಡ ಜಾಗ ಮೇಲ್ಗಡೆ ಬಿಟ್ಕೊಂಡಿತ್ತು ಆ ಥಿಯೇಟ್ರಲ್ಲಿ, ನನಗೆ ಅದು ಕಾಣಿಸೋದು ಅಲ್ಲಿಂದ. ಆದರೆ ಹತ್ರ ಹೋಗಿ ನೋಡ್ಬೇಕಲ್ಲ, ಇದೆಯಂತ ಬದುಕು ನಂದು, ಇಷ್ಟು ದೂರದಿಂದ ನಾನು ನೋಡಿದ್ರೆ ಸರಿ ಹೋಗುತ್ತಾ ನಾಟಕನ ಅಂತ ನಾನು. ಕೊನೆಗೆ ನನ್ನ ಅದೃಷ್ಟವೋ ಅದೇನೋ ಗೊತ್ತಿಲ್ಲ, ಮಳೆ ಬಂತು ನೋಡ್ರಿ, ಮಳೆ ಬಂತು. ಮಳೆ ಬಂದಾಗ ಏನಾಯ್ತು ಅಂತ ತಿಳ್ಕೊಬೇಕು. ಅದು ಒಂದು ಬ್ರೇಕ್ ತಗೊಂಡ್ ತಿಳ್ಕೊಳ್ಳೋಣ. ಕೇಳ್ತಾ ಇದೀರಾ 92.7 BFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೋ ಹಿಟ್ ಎಂದೆಂದಿಗೂ ಹಿಟ್. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ರಾಮಕೃಷ್ಣ ಅವರಿದ್ದಾರೆ. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು ಹಂಚ್ಕೊಳ್ಳೋಕ್ಕೆ ಇಡೀ ವಾರ ನಮ್ಮ ಜೊತೆ ಸ್ಟುಡಿಯೋ ಇರ್ತಾರೆ. ಸೊ ಇಂಟ್ರೆಸ್ಟಿಂಗ್ ಪಾಯಿಂಟಲ್ಲಿ ನಿಲ್ಲಿಸಿದ್ವಿ. ನೀವು ಹುಲ್ಲಿನ ಮೆದೆ ಮೇಲೆ ಕೂತ್ಕೊಂಡು ನಾಟಕ ನೋಡ್ತಿದ್ರಿ, ಮಳೆ ಬಂತು, ಆಮೇಲೆ ಏನಾಯ್ತು ಸರ್? ಮಳೆ ಬಂತು, ಮಳೆ ಬಂತು ನನ್ನನ್ನು ಹಿಡಿಯೋರು ಯಾರು ಅಲ್ಲಿ ಕೂಡ ಥಿಯೇಟ್ರಲ್ಲೂ ದೊಡ್ಡ ಮಳೆ ಬಂತಲ್ಲ, ಆವಾಗ ನಾಟಕ ಇನ್ನೇನು ನಿಲ್ಲೋ ಸ್ಥಿತಿ, ಯಾಕಂದ್ರೆ ಮೇಲಿಂದ ನೀರೆಲ್ಲ ಬೀಳೋದು, ಜನ ಹಿಂದ್ಗಡೆ ಎಲ್ಲ ಸ್ವಲ್ಪ ಒದ್ದೆ ಆಗೋ ಸ್ಥಿತಿಯಲ್ಲಿ ಇತ್ತು ಎಲ್ಲ ಥಿಯೇಟರ್. ಚೆನ್ನಾಗೇ ಇತ್ತು, ಹಿಂದ್ಗಡೆ 1 ರೂಪಾಯಿ 5 ರೂಪಾಯಿ ಅದು ಇರ್ತಾವಲ್ಲ, ಆ ಜನರಿಗೆಲ್ಲ ಸ್ವಲ್ಪ ಅಷ್ಟೊಂದು ಆ ಗುಡಾದ ಮೇಲೆ ನೀರೆಲ್ಲ ಬಿದ್ದು ಗಲಾಟೆ ಹೋ ಹೋ ಅನ್ನೋದು. ನಾಟಕದಲ್ಲಿ ಕೂಡ ತುಂಬಾ ದೊಡ್ಡ ಥಿಯೇಟರ್ ಅದು, ಅಲ್ಲಿ ಸೀತೆ ಮೇಲೆ ಭೂಮಿಯಿಂದ ಮೇಲೆ ಬರಬೇಕು, ಅದೆಲ್ಲ ಏನೇನೋ ಇರ್ತಲ್ಲ, ಅದಕ್ಕೆಲ್ಲ ನೀರು ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಹೊತ್ತಿಗೆ ಅದನ್ನ ಇವತ್ತು ನಾಟಕವನ್ನು ಬಂದ್ ಮಾಡ್ತೀವಿ, ಇದೇ ಟಿಕೆಟ್ ಇಟ್ಕೊಳ್ಳಿ, ನಾಳೆ ನೀವು ನಾಳೆ ಪ್ರದರ್ಶನಕ್ಕೂ ಬರ್ಬೋದು ಅಂತ ಅನೌನ್ಸ್ ಮಾಡಕ್ಕೆ ಕೇಳ್ತು ನನಗೆ. ಇದು ಒಳ್ಳೆ ಸಮಯ ಅಂತ ನಾನು ನುಗ್ಬಿಟ್ಟೆ ಅಲ್ಲಿ, ಎಲ್ಲರೂ ಹೋಗೋರು ಬರೋರು ಜಾಸ್ತಿ ಆಗುತ್ತೆ, ಓಪನ್ ಮಾಡ್ಬಿಟ್ರೆ ಗೇಟು, ಒಳಗಡೆ ನುಗ್ಬಿಟ್ಟೆ. ನುಗ್ಗಿದ್ರೆ ಎಲ್ಲರೂ ಅವ್ರವ್ರ ಪಾಡಿಗೆ ಹೌಸ್ಫುಲ್ ಅವರೆಲ್ಲ ಜನ ಹೋದ್ರು, ನಾಟಕ ನಿಂತೋಯ್ತು. ನಾನು ಸುಮ್ಮನೆ ಒಳಗಡೆ ಹಂಗೆ ಮುಂದೆ 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 ಹೋಗಿ ಸ್ಟೇಜ್ ಹತ್ರ ಹೋಗಿ ನಿಂತ್ಕೊಂಡೆ. ಅವರೆಲ್ಲ ನಾನು ಒಳಗಡೆ ಹೋಗ್ತಾ ಇದ್ದೆ, ಎಲ್ಲರೂ ಆಚೆ ಹೋದ್ರು, ನಾನು ಒಳಗಡೆ ಹೋಗ್ತಾ ಇದ್ದೆ. ಅಲ್ಲಿ ಅವರ ವರ್ಕರ್ಸ್ ಎಲ್ಲ ಈಗ ಕೋಲ್ ತಗೊಂಡು ಕುಕ್ಕಿ ಕುಕ್ಕಿ ಆ ನೀರನ್ನೆಲ್ಲ ಬಸ ಬಸ ಅಂತ ಕೆಳಗಡೆ ಬಿಡೋರು. ದೊಡ್ಡ ಮಳೆ, ಆ ನೀರು ಲಕ್ಕಿಲಿ ನನ್ನ ಮೈ ಮೇಲೆ ಬಿತ್ತು ಬಸ್ ಅಂತ, ನಾನು ಪೂರ ಒದ್ದೆ ಆದೆ. ಅದನ್ನ ಸ್ವರ್ಣಮ್ಮ ಅಂತ ಒಬ್ರು ಲೇಡಿ ಗಮನಿಸಿದ್ರು. ಓ, ಸ್ವರ್ಣಮ್ಮ ಅವರು ಉಪಾಸನೆಯಲ್ಲಿ ಆಕ್ಟ್ ಮಾಡಿದಾರಲ್ವಾ, ಸ್ವರ್ಣಮ್ಮ ಆಮೇಲೆ ಗೆಜ್ಜೆ ಪೂಜೆಯಲ್ಲಿ ನೆಗೆಟಿವ್ ರೋಲ್ ಮಾಡಿದಾರ? ಅವರೇ ಗುಬ್ಬಿ ವೀರಣ್ಣವರು ಮಗಳು, ಅವರು ಸ್ವರ್ಣಮ್ಮ, ಮಾಲತಮ್ಮ,
ಚನ್ನಬಸವಣ್ಣ ಆ ಕಂಪ್ನಿ ಮಾಲೀಕರಂತೆ. ನಂಗೆಲ್ಲ ಅವಾಗ ಪರಿಚಯ ಆಯಿತು. ಆ ಸುರಣಮ್ಮ ಅನ್ನೋರು ಅದೇನು ನನ್ನ ಒಂದು ಬಾಂಧವ್ಯನೋ, ಅದು ಯಾರ ಮಗು ಅಲ್ಲಿ ನೀರು ಬಿತ್ತಲ್ಲ ಆ ಮಗು ಮೇಲೆ ಕರೆಯೋ ಇಲ್ಲಿ ಪಾಪ ಅಂತ ಅಂದರು. ಅಷ್ಟೇ ಬೇಕಾಗಿತ್ತು ನನಗೆ ಒಳಗಡೆ ಹೋಗೋಕ್ಕೆ. ಒಳಗಡೆ ಹೋದೆ ನಾನು. ನನ್ನನ್ನು ಅವರು ಸ್ವತಃ ಒಂದು ಪಂಚೆ ತಗೊಂಡು ಉಜ್ಜಿ ಕಂಪನಿ ಹಿಂದ್ಗಡೆ ಕರ್ಕೊಂಡೋದ್ರು. ಮತ್ತೆ ಹಿಂದ್ಗಡೆ ಅದು ನೋಡೇ ಇರಲಿಲ್ಲ ನಾನು. ಆ ಗ್ರೀನ್ ರೂಮಿಂದ ಹಿಂದ್ಗಡೆ ಒಂದು ಅರ್ಧ ಎಕರೆ ಜಾಗದಲ್ಲಿ ಮತ್ತೆ ಎಲ್ಲ ಅವರೆಲ್ಲ ಟೆಂಟ್ ಹಾಕ್ಕೊಂಡಿದ್ರು. ಅಲ್ಲಿ ಕರ್ಕೊಂಡೋಗಿ ನನಗೆ ಊಟ ಕೊಟ್ಟು ನನ್ನ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ನನ್ನ ಯಾವ ತಾಯಿನೂ ಕೂಡ ನಂಗೆ ಅಷ್ಟು ಉಜ್ಜಿದಾಳಲ್ಲೋ ಆ ಥರ ಉಜ್ಜಿದ್ರು ಅವರು ಅವತ್ತು. ಏ ಅಲ್ವಾ ಸರ್, ಅವ್ರು ಮಾಡ್ತಿದ್ದ ನೆಗೆಟಿವ್ ರೋಲ್ಸ್ ಸಿನಿಮಾಗಳಲ್ಲಿ, ಬಟ್ ಆ ತಾಯ್ತನ ಅನ್ನೋದು ಎಷ್ಟು ಇವತ್ತಿಗೂ ಕೂಡ ನಿಮಗೆ ಆ ಮುದ ಕೊಡುತ್ತೆ ಅಲ್ವಾ ಸರ್? ಅದು ಏನೋ ಗೊತ್ತಿಲ್ಲ ನನಗೆ, ಜನ್ಮದ ಋಣ ಅನ್ನೋ ಅವೆಲ್ಲ ಅನ್ಸುತ್ತೆ. ಇನ್ನಷ್ಟು ವಿಷಯಗಳನ್ನ ನಮಗೆ ರಾಮಕೃಷ್ಣ ಅವರು ತಿಳಿಸ್ತಾರೆ, ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ಇವತ್ತು ರಾಮಕೃಷ್ಣ ಅವರಿದ್ದಾರೆ. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸೊ ಸ್ವರ್ಣಮ್ಮ ಅವರು ನಿಮ್ಮನ್ನು ಕರ್ಕೊಂಡು ಹೋದರು, ನಿಮಗೆ ಊಟ ಕೊಟ್ಟರು ಅಂತ ಹೇಳಿದ್ರಿ, ಆಮೇಲೆ ಏನಾಯ್ತು? ಊಟ ಕೊಟ್ಟು ಚನ್ನಬಸವಣ್ಣ ಅವ್ರಿಗೆ ಪರಿಚಯ ಮಾಡಿಕೊಟ್ರು, ಮಾಲತಮ್ಮ ಅವ್ರಿಗೆ ಪರಿಚಯ ಮಾಡಿಕೊಟ್ರು. ನನಗೆ ಆವಾಗ 16 ವರ್ಷ, ನನಗೂ ಸರಿ ಏನು ಗೊತ್ತಾಗಲಿಲ್ಲ. ಸರಿ ಏನು ಈ ಥರ ಎಲ್ಲ ನಾನು ಪರಿಚಯ ಮಾಡ್ಕೊಂಬಿಟ್ನಲ್ಲ ನಾನು ಅನ್ನೋದು, ಸರಿ ನಾನು ಇಲ್ಲೇ ಮಲ್ಕೊಂಬಿಡ್ತೀನಿ ಅಂತಂದು. ಮಲ್ಕೊಳಪ್ಪ ಅಂತಂದರು. ಬೆಳಗ್ಗೆ ಹೋಗುವಂತ ಮಲ್ಕೊ ಅಂದರು. ಸರಿ ಏಕಾಏಕ ಅವರು ನನ್ನನ್ನು ಇಟ್ಕೊಂಡ್ಬಿಡೋಕೆ ಅವ್ರಿಗೂ ಭಯ ಆಗಲ್ಲ. ಪಾಪ ಹಳ್ಳಿಯಿಂದ ಓಡಿ ಬಂದಿದ್ದಾನೆ ಅವನೇನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲ, ಒಟ್ಟು ಅವ್ರ ಕರ್ತವ್ಯ ಎಲ್ಲ ಅವ್ರು ಮಾಡಿದ್ರು ಅಂತ ಧೈರ್ಯ ಅವರಿಗೆ. ನನಗೂ ಯಾರೋ ಒಬ್ರು ಸಿಕ್ಕರು ಆಶ್ರಯದವರು ಅಂತ ನನಗೆ ಖುಷಿಯಾಗೋಯ್ತು. ಬರೀ ನಾಟಕ ನೋಡಬೇಕು ಅಂತ ಬಂದವ್ರಿಗೆ ನಾಟಕದ ಬಿಡಾರದಲ್ಲೇ ಒಂದು ಅವಕಾಶ ಅಂದರೆ ಅದೃಷ್ಟ ಅನ್ಸುತ್ತೆ ಅಲ್ವಾ ಸರ್? ಹೌದು, ಆ ಮಳೆ ಬಂದಿದ್ದೆ ಆ ಕಾರಣಕ್ಕೆ ಅನ್ಸುತ್ತೆ. ನಿಮ್ಗೆ ಎಲ್ಲರೂ ನೋಡಿ, ಯಾವುದೋ ಹುಡುಗ ಬಂದ್ಬಿಟ್ಟು ಒದ್ದೆಲ್ಲಿ ಬಂದ್ಬಿಟ್ಟು ಸೋಣಮ್ಮಾಜಿ ಮನೆ ರೂಮಲ್ಲಿದ್ದಾರೆ ನೋಡಿ ಅಂತ ಎಲ್ಲ ಆ ಕಡೆ ಕಡೆಯೆಲ್ಲ ಕಲಾವಿದರುಗಳೆಲ್ಲ ಬಂದು ನೋಡೋಕೆ ಶುರು ಮಾಡಿದ್ರು. ಅದರಲ್ಲಿ ರಾಧಾ ರುಕ್ಮಿಣಿ, ಕೃಷ್ಣ ಜಿ ವಿ ಕೃಷ್ಣ, ರಾಧಾ ರುಕ್ಮಿಣಿ ನಮ್ಮ ಶ್ರುತಿ ಅವ್ರ ತಾಯಿ, ಅವರೆಲ್ಲ ಒಬ್ಬರೊಬ್ಬರು ಪರಿಚಯ ಮಾಡಿಕೊಟ್ರು ನನಗೆ. ಮೇರಿ ಅಂತ ಒಬ್ಬರಿದ್ರು, ಭಾಗವತರ್ ಅಂತ ಒಬ್ಬರಿದ್ರು, ಭೇಬಣ್ಣ ಅಂತ ಒಬ್ಬರು, ಎಂ ಇ ವಾಸುದೇವರಾವ್ ಅಂತ ಅವರಿದ್ರು. ವಾಸುದೇವರಾವ್ ಅವರೆಲ್ಲ ಒಬ್ಬರು ಬಂದು ನೋಡೋದು ಮಾಡೋದು ನೋಡೋದು ಅಲ್ಲೆಲ್ಲ ಓಡಾಡ್ಕೊಂಡಿದ್ರಲ್ಲ, ಅವ್ರನ್ನೆಲ್ಲ ಪರಿಚಯ ಮಾಡಿಕೊಟ್ರು. ನನ್ನ ತಲೆಯಲ್ಲೆಲ್ಲ ಸೇರ್ಕೊಂತದಲ್ಲ ಆ ಕಲಾವಿದನೆಲ್ಲ ನೋಡಿದೆ ನಾನು. ಸದ್ಯ ನನಗೆಲ್ಲ ಒಂದು ಒಳ್ಳೆ ಜಾಗ ಸಿಕ್ಬಿಡ್ತಲ್ಲ ಅಂತ ಅಂದ್ಕೊಂಡೆ. ನನ್ನ ಕರ್ತವ್ಯ, ನಾನೇನು ಮಾಡೋದು ಮುಂದೆ? ಸರಿ ನಾನು ಪಾಠ ಮಾಡ್ಕೊತೀನಿ, ಇಲ್ಲೇ ಎದ್ಬಿಡ್ತೀನಿ ಅಂತ ಅಂದ್ಬಿಟ್ಟೆ ಅವರಿಗೆ. ನಾಳೆ ಸಂಜೆವರೆಗೆ ಮತ್ತೆ ನಾಟಕಕ್ಕೆ ರೆಡಿ ಆಗ್ಬೇಕಲ್ಲ ಅವರು, ಅಲ್ಲಿವರೆಗೂ ನಾನು ಹೋಗ್ತಾ ಇಲ್ಲ. ಅಷ್ಟೊತ್ತಿಗೆ ಏನಾಗಿದೆ, ಊರಲ್ಲಿ ನಮ್ಮ ಮನೆ ಊರಲ್ಲಿ ಗಲಾಟೆ ಬಿದ್ದಿದೆ, ಇವನ್ನೆಲ್ಲ ಓಡೋಗ್ಬಿಟ್ಟಿದ್ದಾನೆ ಬಂದಿಲ್ಲ ಅಂತ. ನಾಟಕ ನಾಟಕ ಅಂತಿದ್ದ ಅಂತ ಹೇಳಿ ನನ್ನ ಚಿಕ್ಕಪ್ಪನ ತಮ್ಮ ಒಬ್ಬರು, ಇನ್ನೊಂದು ಕಿರಿ ಚಿಕ್ಕಪ್ಪ, ಅವರು ಇನ್ನೊಬ್ಬ ಆಳುವನ್ನು ಕರ್ಕೊಂಡು ಹುಡ್ಕೋಕೆ ಬಂದ್ಬಿಟ್ಟಿದ್ದಾರೆ. ಗೊತ್ತು ನಾನು ಇಲ್ಲೇ ಇರ್ತೀನಿ ಇವತ್ತು ಅಂತ. ಹೈಸ್ಕೂಲಲ್ಲಿ ನಾನೆಲ್ಲ ನಾಟಕದಲ್ಲಿ ಮುಂದು. ನಮ್ಮ ಊರಿನಲ್ಲಿ ಕೂಡ ಭಾಗವತರು ಯಕ್ಷಗಾನದ ಒಬ್ಬರು ಇದ್ದರು, ಹಾಂ ಮೇಷ್ಟ್ರು. ಅವರ ಯಕ್ಷಗಾನದಲ್ಲಿ ನಾನು ಯಾವಾಗಲೂ ಇರೋವನ್ನೇ. ನಾನು ಹೊಸತೋಟ ಮಂಜುನಾಥ್ ಭಾಗವತ್ ಅಂತ ನೀವು ಕೇಳಿದ್ದೀರ, ಈಗ ಅವ್ರಿಗೆ ನ್ಯಾಷನಲ್ ಸೆಂಟ್ರಲ್ ಅವಾರ್ಡ್ ಅಕಾಡೆಮಿ ಅವಾರ್ಡ್ ಎಲ್ಲ ಬಂದಿದೆ. ಅವ್ರು ನಮ್ಮೂರಲ್ಲೇ ಇದ್ದವರು. ಅವರ ಬಾಲ ಕಲಾವಿದರುಗಳಲ್ಲಿ ನಾವೆಲ್ಲ ಒಂದು 10 ಜನ ಇದ್ವಿ. ನಮ್ಮನ್ನೆಲ್ಲ ಟ್ರೈನ್ ಮಾಡ್ತಿದ್ರು ಅವರು. ನಾವು ಆಗಲೇ ಯಕ್ಷಗಾನದ ಕುಣಿತಗಳು ಅದನ್ನೆಲ್ಲ ಪಟ್ಟುಗಳೆಲ್ಲ ಹೇಳ್ಕೊಂಡು ಮಾಡಿಕೊಂಡು ಗದಾಯುದ್ಧ, ಅತಿಕಾಯ ಕಾಳಗ ಈ ಥರ ಎಲ್ಲ ಒಂದಷ್ಟು. ಯಾವ್ದಾದ್ರು ಪಟ್ಟು ನೆನಪಿದೆಯಾ ನಿಮಗೆ? ಗದಾಯುದ್ಧ ಅದೆಲ್ಲ ನಾನು ಮಾಡಿ, ಭೀಮನ್ ಮಾಡಿದ್ದೆ ನಾನು ಅದರಲ್ಲಿ. ಸೊ ಆ ಪಟ್ಟನ ಹೇಳ್ತಾರೆ ಒಂದು ಬ್ರೇಕ್ನ ನಂತರ. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ರಾಮಕೃಷ್ಣ ಅವರು. ರಾಮಕೃಷ್ಣ ಅವರು ತಮ್ಮ ಬಾಲ್ಯದ ನೆನಪುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಬಾಲ್ಯದಲ್ಲಿ ಯಕ್ಷಗಾನ ಚಂದ್ರು ಇದೊಂಥರ ಫ್ಲಾಶ್ ಬ್ಯಾಕ್ ಒಂದಕ್ಕೊಂದು ಮುಂದಕ್ಕೆ ಅಷ್ಟು ಚೆನ್ನಾಗಿದೆ ಅದು ಕೇಳಕ್ಕೆ. ಸೊ ನೀವು ಈ ಬಾಲ ಕಲಾವಿದನಾಗಿ ಯಕ್ಷಗಾನ ಟ್ರೈನಿಂಗ್ ತಗೊಂಡ್ರಿ ಅಂತ ಹೇಳಿದ್ರಲ್ಲ, ಅವಾಗ ಒಂದು ಯಾವ್ದಾದ್ರು ಹಾಡು ಪಟ್ಟು ನೆನಪಿದೆಯಾ ನಿಮಗೆ ಯಕ್ಷಗಾನದ್ದು? ಒಂದು ಹಂಗೆ ಜಲಕ್ ಬಿಡಿ, ನಮ್ಮ ಜನಕ್ಕೆ ಗೊತ್ತಿಲ್ಲ ನೀವು ಇವೆಲ್ಲ ಮಾಡಿದ್ದೀರಾ ಅಂತ. ಅದಕ್ಕೆ ಯಕ್ಷಗಾನದ ಸರ್ ಅಷ್ಟು ಸುಲಭದ ಕಲೆ ಅಲ್ಲ, ಅದು ಸ್ವಲ್ಪ ನಾವು ಗಮನಹರಿಸಬೇಕಾಗುತ್ತೆ. ನನಗೆ ಗದಾಯುದ್ಧದಲ್ಲಿ ಹೊಸತೋಟ ಮಂಜುನಾಥ್ ಭಾಗವತರು ಮತ್ತು ಅವರು ತಮ್ಮ ಗಜಾನ್ ಭಾಗವತ್ ಅಂತ, ಅವರು ಗಜಾನ್ ಭಾಗವತರು ಮೃದಂಗ, ಯಕ್ಷಗಾನ ಭಾಗ ಇವರು ಮಂಜುನಾಥ್ ಭಾಗವತರು ಹಾಡುಗಾರಿಕೆ, ಅವ್ರು ಎರಡನ್ನೂ ಹೇಳ್ಕೊಡ್ತಾ ಇದ್ರು, ನಮ್ಗೆ ಕಲಿಸ್ಕೊಡ್ತಾ ಇದ್ರು. ನಾನು ಭೀಮನ್ ಪಾತ್ರ ಮಾಡ್ತಿದ್ದೆ. ಭೀಮನ್ ಪಾತ್ರ ಮಾಡಿದ್ರು ಸಹ ನನಗೆ ಕೌರವನ ಹಾಡುಗಳಂದ್ರೆ ಬಹಳ ಇಷ್ಟ. ಅವರು ಕೌರವ ವೈಶಂಪಾಯನ ಕೆರೆಯಿಂದ ಮೇಲೆ ಬಂದ್ಬಿಡ್ತಾನಲ್ಲ, ಮೇಲೆ ಬಂದ್ಬಿಟ್ಟು
ಈ ಭೀಮನ ಆರಿಸ್ಕೋ ಅಂತ ಧರ್ಮರಾಜ ಹೇಳಿದ್ರೆ ಯುದ್ಧಕ್ಕೆ ಭೀಮನ ಆರಿಸ್ಕೋ ಅಂತ ಹೇಳಿದ್ರೆ ಊಟದೊಳು ನಿಪುಣ ಭೀಮ ಅಂತ ಅವನು ತಗೋತಾನೆ ಹಾಡು. ಹೇಳಿ ಸರ್, ಹೇಳಿ ಹೇಳಿ. ಏನ್ ಮಾಡ್ತಾನೆ ಅವನು, ಏನಕ್ಕೆ ಪ್ರಯೋಜನ? ಊಟದೊಳು ಊಟದೊಳು ನಿಪುಣ ಭೀಮ, ಚಿನ್ನರು ಯಮಳರು ಅವ್ರೇನ್ ಮಾಡಬಲ್ರು, ಇವ್ರೇನ್ ಮಾಡಬಲ್ರು ಅಂತ ಅವ್ರ ಒಂದು ಆ ಮಾತುಗಳನ್ನ ಆತರೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಹಾಡು ಸಣ್ಣವನ ಅರ್ಜುನ ಚಿನ್ನರು ಯಮಳರು ಇನ್ನೀ ಭೀಮನ ಎನ್ನೊಡೆಯ ಬಿಡು ಅಂತ ಅವ್ನು ಚಾಲೆಂಜ್ ಮಾಡ್ತಾರೆ. ನೀವು ಹೇಳಿದ್ರಿ ನಿಮ್ಮ ಚಿಕ್ಕಪ್ಪ ಹುಡ್ಕೊಂಡ್ಬಂದ್ರು ನನ್ನನ್ನು ವಾಪಸ್ ಮತ್ತೆ ಮನೆಗೆ ಕರ್ಕೊಂಡು ಹೋದ್ರು. ಸೊ ಅವತ್ತು ನೀವು ಆಕ್ಟ್ ಮಾಡಿ, ಮಾತುಕತೆ ನಡೀತು ಅಂದ್ರೆ ನೀವು ಹೋಗಲ್ಲ ಅಂತ ಇಲ್ಲಿ ಹಠ ಹಿಡಿದು ಹಠ ಹಿಡಿದು ಕೂತಿದ್ದೆ. ಅವರು ನಮ್ಮ ಸ್ವರ್ಣಮ್ಮ ಅವ್ರ ಹತ್ರ ಎಲ್ಲ ಮಾತಾಡಿ ಅವರು ಒಂದು ಗಂಟೆ ಅವ್ರಿಗೆ ಹೇಳಿ ನೋಡಿ ಅವ್ನು ನಾವು ನಿನ್ನೆ ಬಂದಿದ್ದ ಅವ್ನು ಹೀಗೆ ಒದ್ದಾಗ್ಬಿಟ್ರು ಆ ನಾಟಕ ಆಸೆ ನಾವು ಕರ್ಕೊಂಡು ಒಳಗೆ ಬಂದಿದ್ದು, ಅವನೇನು ಪಾಪ ಒಳಗೆ ಬಂದಿರಲಿಲ್ಲ, ನಾವೇ ಕರ್ಕೊಂಡ್ವಿ, ನೀವೇನು ಕಂಗಾಲಾಗಬೇಡಿ ಅಂತ ಹೇಳಿ ನನಗೆ ಮಗು ನೀನು ನನಗೆ ಹೋಗಿ ಮನಸ್ಸಿಲ್ಲ, ನಾನು ಒಳಗೆ ಶಿವಮೊಳ ಲೆಕ್ಕದಲ್ಲಿ ಇದ್ದೀನಿ, ಹಾಗೆಲ್ಲ ಮಾಡಬಾರ್ದು, ನೀನು ಈಗ 9th ಕ್ಲಾಸಲ್ಲಿ ಇದೆಯಾ, ನೆಕ್ಸ್ಟ್ SSLC ಬರ್ತೀಯಾ, SSLC ಆದಮೇಲೆ ಬಾ, ಅಲ್ಲಿಗೆ ಒಂದು ಹಂತದ ವಿದ್ಯಾಭ್ಯಾಸ ಮುಗಿಯುತ್ತೆ, ಆಮೇಲೆ ನಾವು ಮತ್ತೆ ಖಂಡಿತ ನಿನ್ನನ್ನು ನಮ್ಮ ಕಂಪ್ನಿ ಕರ್ಕೋತೀವಿ ಅಂತ ಪ್ರಾಮಿಸ್ ಮಾಡಿಸ್ಕೊಂಡು ಅಲ್ಲಿಂದ ನಾನು ಹೊರಟೆ. ಒಂದು ಒಂದು ಪ್ರಶ್ನೆ ಕಾಡ್ತಾ ಇದೆ, ಏನಂದ್ರೆ ನೀವು ಸ್ವರ್ಣಮ್ಮ ಅವ್ರನ್ನೆಲ್ಲ ಭೇಟಿ ಮಾಡಿದ್ಲ, ಕುಬ್ಬಿ ವೀರಣ್ಣ ಅವ್ರನ್ನ ನೋಡಿದ್ರ ಅಲ್ಲಿ? ಖಂಡಿತ ನೋಡಿದೆ, ಅವಾಗ ಅಲ್ಲಿಲ್ಲ, ಕುಬ್ಬಿ ವೀರಣ್ಣ ಅವರು ಅವಾಗ ಕಂಪನಿಲಿ ಇರ್ಲಿಲ್ಲ, ಅವ್ರು ರಿಟೈರ್ಡ್ ಆಗಿ ಮನೇಲಿ ಇದ್ರು, ಜಯಮ್ಮ ಅವರು ಅವರು ಅದು ಮುಂದಿನ ಹಂತ. ಇನ್ನಷ್ಟು ವಿಷಯಗಳನ್ನ ನಮಗೆ ರಾಮಕೃಷ್ಣ ಅವರು ತಿಳಿಸ್ತಾರೆ, ಕೇಳ್ತಾನೆ ಇರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 BFM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 BFM ಅಲ್ಲಿ ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ರಾಮಕೃಷ್ಣ ಅವರು. ರಾಮಕೃಷ್ಣ ಅವರು ತಮ್ಮ ಬಾಲ್ಯದ ನೆನಪುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನೀವು ಸ್ವರ್ಣಮ್ಮ ಅವ್ರನ್ನೆಲ್ಲ ಭೇಟಿ ಮಾಡಿದ್ಲ, ಕುಬ್ಬಿ ವೀರಣ್ಣ ಅವ್ರನ್ನ ನೋಡಿದ್ರ ಅಲ್ಲಿ? ಖಂಡಿತ ನೋಡಿದೆ, ಅವಾಗ ಅಲ್ಲಿಲ್ಲ, ಕುಬ್ಬಿ ವೀರಣ್ಣ ಅವರು ಅವಾಗ ಕಂಪನಿಲಿ ಇರ್ಲಿಲ್ಲ, ಅವ್ರು ರಿಟೈರ್ಡ್ ಆಗಿ ಮನೇಲಿ ಇದ್ರು, ಜಯಮ್ಮ ಅವರು ಅವರು ಅದು ಮುಂದಿನ ಹಂತ. ಬಿಜಯಮ್ಮ ಅವರೆಲ್ಲ ಅಲ್ಲಿ ನೋಡಿ, ನಂದು ಅಲ್ಲಿ ನೀವು ಅವ್ರನ್ನ ಕಾಣ್ಲಿಲ್ಲ, ಫಸ್ಟ್ ನ ದರ್ಶನವೇ ನಮಗೆ ಸ್ವರ್ಣಮ್ಮ, ಅವರೇ ನನ್ನ ತಾಯಿ, ಆದ್ರೆ ಅವ್ರಿಗೆ ಮಕ್ಕಳಿರ್ಲಿಲ್ವಂತೆ, ಆದ್ರಿಂದ ಆ ಮಗುನ ಒಂದು ತಾಯಿ ನನ್ಗೆ ಅವ್ರಿಗೆ ಸಂಬಂಧ ಅಲ್ಲಿಂದ ಶುರುವಾಯ್ತು, ಆ ಮಳೆಯಿಂದ. ಮಳೆಯಿಂದ ಫ್ಯಾಂಟಾಸ್ಟಿಕ್. ಕರ್ಕೊಂಡು ಹೋದ್ರು ಆಯ್ತು, ಈಗ ಅಲ್ಲಿಗೆ ನನ್ಗೆ 9th ಕ್ಲಾಸ್ ಮುಗಿದೋಯ್ತು, ನಾನು ಪಾಸ್ ಆಗ್ಬಿಟ್ಟೆ, ಕಂಪನಿ ಹೋಗಿದೆ ಆಗ್ಲೇ, ಎಲ್ಲ ಹೋಗಿದೆ, ಬೇರೆ ಅದು ಊರು ಊರಿಗೆ ಊರು ಹೊರಟೋಗ್ಬಿಡ್ತೇವೆ. 3 ತಿಂಗಳು ಆದ್ಮೇಲೆ ಕ್ಯಾಂಪ್ ಕ್ಲಾಸ್, ಅಲ್ಲಿ ಎಲ್ಲ ಖಾಲಿ, ನನ್ನ ಮಾಮೂಲಿ ಎಮ್ಮೆ ಆಸ್ಪತ್ರೆ ನಡೀತಾ, SSLC ನೆಕ್ಸ್ಟ್ ನಾನು ಅಳಿದ್ರ ಮಧ್ಯೆ ನಾನು ಅವ್ರ ಅಡ್ರೆಸ್ ತಗೊಂಡು ಲೆಟರ್ ಹಾಕೋಕೆ ಶುರು ಮಾಡ್ತಾ ಇದ್ದೆ. ಸ್ವರ್ಣಮ್ಮಂಗೆ ಸ್ವರ್ಣಮ್ಮಂಗೆ ಲೆಟರ್ ಬರೀತಾ ಇದ್ದೆ. ಅವ್ರು ತಪ್ಪದೆ ಅದನ್ನು ತಪ್ಪದೆ ಅಂದರೆ ಅವ್ರು ಲೇಟ್ ಆಗೋದು, ಅವರು ಎಲ್ಲೆಲ್ಲೋ ಓಡಾಡೋರು, ಗಾಂಧಿನಗರದ ಕಲಾಕುಂಜದ ಅಡ್ರೆಸ್ ಕೊಟ್ಟಿದ್ರು ನನಗೆ, ಮೋತಿಮಾಲ್ ಹಿಂಭಾಗದಲ್ಲಿ ಅಂತ ಇತ್ತು, ಅದಕ್ಕೆ ಲೆಟರ್ ಬರೀವೆ ನಾನು. 3 ತಿಂಗಳಿಗೂ 4 ತಿಂಗಳಿಗೂ ಒಂದೊಂದು ಲೆಟರ್ ಬರೋದು ನನಗೆ, ರಿಪ್ಲೈ ಬರೋದು. ಮಜಾ ಅಲ್ಲ ಸರ್, ಪತ್ರ ಬರೆಯೋದು ಸನ್ನಿವೇಶಗಳು, ಅವಾಗ ಸನ್ನಿವೇಶಗಳು ನಾವು ಮಿಸ್ ಮಾಡ್ಕೋತಿದೀವಿ. ನಾನು ಬರದೇ 3 ತಿಂಗಳಿಗೆ ಅದೊಂದು ಲೆಟರ್ ಎಕ್ಸೈಟ್ಮೆಂಟ್, ಸಿಬ್ಬಕ್ಕೆ ಇನ್ನೊಂದು 3 ತಿಂಗಳು ಆಗೋದು, ಯಾಕಂದ್ರೆ ಊರವರೆಲ್ಲ ಓದ್ಕೊಂಡಂಗೆ ಬರೋದು. ಪೋಸ್ಟ್ ಬಂದು ಇನ್ಯಾರಿಗೋ ತೋರಿಸಿ ನೋಡಿ, ಅವ್ರನ್ನ ರಾಮಕೃಷ್ಣಗೆ ಲೆಟರ್ ಬಂದಿದ್ರು ಅಲ್ಲೆಲ್ಲ ತೋರಿಸಿ, ಊರವ್ರು ತೋರಿಸಿ ಅಲ್ಲೆಲ್ಲ, ಅದೆಲ್ಲ ಆದ್ರೆ ನನಗೆ ಬರೋದು. ನೀವು ಇವಾಗ 10th ಮುಗಿತು ಅಂದ್ರೆ SSLC ಮುಗಿತು, ಅದನ್ನ ನೀವು ಹೌದು SSLC ಬರೆದು ನಾನು ಅದು ನೋಡಿ ಎಂತ ಸ್ಫೂರ್ತಿ ಅಂದಂಗೆ, ಓದಕ್ ಸ್ಫೂರ್ತಿ ಅವರೇನೆ, ಅವರು ಒಂದೊಂದು ಸೆಂಟೆನ್ಸ್ ಬರೆದ್ಬಿಟ್ರೆ ನೋಡಿ ಚೆನ್ನಾಗಿ ಓದ್ಬೇಕು, ಎಲ್ಲೂ ಫೇಲ್ ಆಗಬಾರ್ದು ಅಂತೆಲ್ಲ ಬರೆದ್ಬಿಟ್ರೆ ಅದ್ರ ಬಗ್ಗೆ ಭಯಂಕರ ಗಮನ ನಮ್ಗೆ. ಏ ನಾನು ಯಾಕಂದ್ರೆ ನೀವು ಹೇಳಿ ಕೇಳಿ ನನ್ನ ತಲೆಗೆ ಹತ್ತು ಅಲ್ಲ ವಿದ್ಯೆ, ನಾನು ಆ ಥರದಲ್ಲಿ ಸ್ಟೇಜಲ್ಲಿ ಇದ್ದವನು, ಎಮ್ಮೆ ಮೇಯಿಸ್ಕೊಂಡು ದನ ಕಾಯ್ಕೊಂಡು ಇದ್ದವನು ಊರಲ್ಲಿ, ಯಾಕಂದ್ರೆ ಭಾಳ ಮುದ್ದಲ್ಲಿ ಸಾಕ್ಬಿಟ್ಟಿದ್ರು ನಮ್ಮ ಅಜ್ಜ, ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು ಅಂತ ಹೇಳಿ, ಕೊನೆ ನಮ್ಮ ಅಜ್ಜನೂ ಹೋಗ್ಬಿಟ್ರು, ತಂದೆನೂ ಹೋಗ್ಬಿಟ್ರು, ನಮ್ಗೆ ಯಾರು ಇರಲಿಲ್ಲ, ಚಿಕ್ಕಪ್ಪನೇ ನೋಡ್ತಾ ಇದ್ದಿದ್ದು. ಅವರು ಈ ಸ್ವಲ್ಪ ನಾಟಕ ಕಾಂಟ್ರಾಕ್ಟ್ರು ಅದು ಇದೆಲ್ಲ ಮಾಡೋರಲ್ಲ, ಅವ್ರಿಗೂ ವ್ಯವಹಾರ ಬೇಕಾದಷ್ಟು ಓಡಾಟಗಳು, ನನ್ನ ಬಗ್ಗೆ ಗಮನಿಸೋರು ಯಾರು, ನಾನು ಸ್ವಲ್ಪ ಆ ಥರ ಈ ಥರ ಈ ಥರ. ಸೊ ಎಲ್ಲಿಂದ ಒಂದು ವಿಧಿ ಅನ್ನೋದು ಕರ್ಕೊಂಬಂತು ನಿಮ್ಮನ್ನು ಚಿತ್ರರಂಗಕ್ಕೆ ಅನ್ನೋದು ಅಲ್ಲ, SSLC ಆದ್ಮೇಲೆ ತಿರುಗಾ ಓಡ್ ಬಂದೆ. ಆಗ ಗುಬ್ಬಿ ಕಂಪನಿ ತುಮಕೂರಿನಲ್ಲಿತ್ತು. ಸೊ ಅಲ್ಲಿ ಏನಾಯ್ತು ಅದನ್ನ ತಿಳ್ಕೊಳ್ಳೋಣ ಒಂದು ಬ್ರೇಕ್ ನಂತರ, ಕೇಳ್ತಾನೆ ಇರಿ 92.7 BFM ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 BFM ನಲ್ಲಿ ರೆಟ್ರೋ ಟಾಕೀಸ್,
ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ರಾಮಕೃಷ್ಣ ಅವರ ಜೊತೆ 92.7 BKFM ಸ್ಟುಡಿಯೋದಲ್ಲಿದ್ದಾರೆ. ಅವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನ ಸೊಗಸಾಗಿ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಅವರಾಗ್ಲೇ ಹೇಳ್ತಾ ಇದ್ರಿ ಸರ್, ನೀವ್ ಹೇಳಿದ್ರಿ ನೀವು ತುಮಕೂರಲ್ಲಿ ಕ್ಯಾಂಪಿದಾಗ ಬಂದ್ಬಿಟ್ರಿ ಅಂತ ಬಂದ್ರಿ. ಬೆಳ್ಳಿ ತೆರೆ ಬಂಗಾರ ಕತೆ ಅಂತ ಹೇಳ್ತಿರಲ್ಲ, ಬೆಳ್ಳಿ ತೆರೆ ಬೇವಿನ ಕತೆಗಳು ಅಂತ ಹೇಳಿದ್ರೆ ಒಳ್ಳೇದು. ಬೆಲ್ಲ ಅನ್ನೋದು ಒಂದ್ ಹಬ್ಬ ಅಂತ ನಾವು ಸಂಭ್ರಮಿಸ್ತೀವಲ್ವಾ ಸರ್, ಅಲ್ವಾ? ಬೇವು ಬೆಲ್ಲ ತಿಂದು ಹಬ್ಬ ಸಂಭ್ರಮಿಸ್ತೀವಿ. ನಮ್ಮ ಜೀವನದಲ್ಲಿರೋ ಸಿಹಿ ಕಹಿನು ನಾವು ಹಾಗೆ ತಗೋಬೇಕು ಅಂತ ನಮ್ಮದು ನಮ್ಮ ಉದ್ದೇಶ. ಕಲೆಯ ಬದುಕಿದೆಯಲ್ಲ, ಕಲೆಯನ್ನ ಆರಾಧಿಸುವ ಬದುಕಿದೆಯಲ್ಲ, ಅದು ಯಾವತ್ತಿದ್ರು ಬಂಗಾರದ ಬದುಕೆ ಅದು. ಹಾಗಾಗಿ ಎಲ್ಲರಿಗೂ ಸಿಗಲ್ಲ ಅದರಲ್ಲಿ. ಅದರಲ್ಲಿ ನೋವಿದ್ರೇನೆ ಮಜಾ, ನೋವು ಇಲ್ದಿರೋ ಇದ್ರೆ ಕಲೆಗೆ ಬೆಲೆನೇ ಇಲ್ಲ. ಇರ್ಬೇಕದೊಂದು ಅನುಭವ ಆಗಿರ್ಬೇಕು. ಅಲ್ಲ, ಇನ್ನೊಂದು ಹೇಳ್ತಾ ಇದ್ರಲ್ಲ ನಮ್ಮ ಪುಟ್ಟಣ್ಣ ಕಣಗಲ್ ಸರ್ ಹೇಳೋರಲ್ಲ, ಒಂದು ಏನು ಕಲ್ಲನ್ನ ಕಡಿದು ಶಿಲ್ಪ ಮಾಡ್ಬೇಕಾದ್ರೆ ಅಷ್ಟು ನೋವು ಅನ್ಭವಿಸುತ್ತೆ ಕಲ್ಲು. ಅದು ಯಾರಾದ್ರೂ ವಿಚಾರಿಸ್ತಾರೆ, ಇಲ್ಲ ಫೈನಲ್ ಇದೆ, ಓ ಎಷ್ಟು ಅದ್ಭುತವಾದ ಒಂದು ಮೂರ್ತಿ ಇದು, ಎಷ್ಟು ಸುಂದರವಾದ ಮೂರ್ತಿ ಅಂತ ಹೇಳ್ತಾರೆ ಅಂತ. ಅದು ನೋವು ಅನುಭವಿಸಿರ್ತಲ್ಲ, ಅದನ್ನ ಯಾರು ಗಮನಿಸೋದಿಲ್ಲ ಸರ್. ನೋವುಗಳನ್ನ ಕೂಡ ತುಮಕೂರು ತುಮಕೂರಿಗೆ ಬಂದ್ರಿ ಏನಾಯ್ತು ಸರ್? ಅವಾಗ ತುಮಕೂರು ಬಂದೆ, ತುಮಕೂರು ಬರ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಮತ್ತೆ ಅದಕ್ಕೊಂದು ಒಂದು ಕತೆ ಹೇಳ್ಬೇಕಾಗುತ್ತೆ. SSLC ಆದ್ಮೇಲೆ ಮತ್ತೆ ನಾವು ದುಡ್ಡು ಹಂಚ್ಕೋಬೇಕಲ್ಲ. ನಾನು ತುಮಕೂರಿಗೆ ಬರೋದು ಅಷ್ಟು ದೂರ ಇದೆ ಸಿರಿಸಿಯಲ್ಲಿ, ತುಮಕೂರಲ್ಲಿ. ಆವಾಗ ನನಗೆ ಮತ್ತೆ ಹಣಕಾಸಿನ ಮುಗ್ಗಟ್ಟು ತೊಂದರೆ ಶುರುವಾಯಿತು. ಚಿಕ್ಕಪ್ಪ ಖಂಡಿತ ಕೊಡಲ್ಲ, ನಾಟಕ ಕಂಪ್ನಿ ಹೋಗ್ತೀನಿ ಅಂದ್ರೆ ಖಂಡಿತ ಕೊಡಲ್ಲ. ಏನು ಮಾಡೋದು, ನಾನು ಓದೋ ಹಂತಲ್ಲಿದ್ದೀನಿ, ನಮ್ಮ ತಾಯಿಗೆ ಏನು ಗೊತ್ತಿಲ್ಲ. ಅವ್ರ ತಂದೆ ಕಳ್ಕೊಂಡು ಬೇಜಾರಲ್ಲ ಅವರಿರೋದು. ಆಮೇಲೆ ಏನು ಮಾಡಿದೆ, ಒಂದಷ್ಟು ಅಡಿಕೆನ ಕದ್ದುಬಿಟ್ಟು ಮನೆ ದಿನ ಸ್ವಲ್ಪ ಮೆತ್ತಗದ್ದು ಅಡಿಕೆ ಒಂದು 10-20 KG ಕದ್ಕೊಂಡು ಬಸ್ ಚಾರ್ಜಿಗೆ ಅಡ್ಜಸ್ಟ್ ಮಾಡಿಕೊಂಡು ಬೆಂಗಳೂರು ಬಸ್ ಹತ್ಬಿಟ್ಟೆ. ಇನ್ನಷ್ಟು ವಿಷಯಗಳನ್ನ ನಮಗೆ ರಾಮಕೃಷ್ಣ ಅವರು ತಿಳಿಸ್ತಾರೆ, ಕೇಳ್ತಾನೆ ರೀ 92.7 BKFM ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್. 92.7 BKFM ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ರಾಮಕೃಷ್ಣ ಅವರ ಜೊತೆ 92.7 BKFM ಸ್ಟುಡಿಯೋದಲ್ಲಿದ್ದಾರೆ. ಅವರ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನ ಸೊಗಸಾಗಿ ನಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಮೆತ್ತಗದ್ದು ಅಡಿಕೆ ಒಂದು 10-20 KG ಕದ್ಕೊಂಡು ಬಸ್ ಚಾರ್ಜಿಗೆ ಅಡ್ಜಸ್ಟ್ ಮಾಡಿಕೊಂಡು ಬೆಂಗಳೂರು ಬಸ್ ಹತ್ಬಿಟ್ಟೆ. ಫಸ್ಟ್ ಅವಾಗ ಸಿರಿಸಿ ಟು ಬೆಂಗಳೂರು ಅಂತ ಬಸ್ ಶುರುವಾಯ್ತು. ಒಂದಿವಸ ಹತ್ಬಿಟ್ಟಿದ್ದೀನಿ, ಬಸ್ ನಲ್ಲಿ ಡಿಕ್ಕಿ ಮಾಧವರಾವ್ ಅಂತ ಕುತ್ಕೊಂಡಿದ್ದಾರೆ. ಮಹಾನ್ ಮಹಾನ್ ಕಲಾವಿದರು, ಸಿರಿಸಿಗೆ ಸ್ಪೆಷಲ್ ನಾಟಕಕ್ಕೆ ಬಂದಿದ್ರು ಒಂದು ವರ್ಷ. ಅವ್ರ ಪಕ್ಕದಲ್ಲೇ ಕುತ್ಕೊಂಡ್ಬಿಟ್ಟೆ. ಓ, ನನಗೆ ಏನು ಸ್ವರ್ಗ ಅಂದ್ರೆ ಅವ್ರು ಮಾತಾಡೋ ಸಿತ್ತಿರ್ಲಿಲ್ಲ. ಅವ್ರು ನಾವು ಟ್ರಾವೆಲ್ ಎಲ್ಲ ಗಂಭೀರವಾಗಿ, ಅವ್ರ ವಯಸ್ಸಿಗೂ ನಮ್ಮ ವಯಸ್ಸಿಗೆ ಭಾಳ ವ್ಯತ್ಯಾಸ ಎಲ್ಲ ನಮಸ್ಕಾರ ಮಾಡ್ಬಿಟ್ಟು ಖುಷಿಯಿಂದ ನಾನು ಹಂಗು ಹಿಂಗು ಬೆಂಗಳೂರು ತಲುಪಿಕೊಂಡ್ಬಿಟ್ಟೆ. ಬೆಂಗಳೂರು ತಲುಪಿದ ಮೇಲೆ ನನಗೆ ಇದನ್ನೆಲ್ಲ ಹುಡ್ಕೋಬೇಕಲ್ಲ, ತುಮಕೂರಲ್ಲಿದೆ ಕಂಪ್ನಿ ಅಂತ ನಂಗೆ ಗೊತ್ತಿಲ್ಲ. ಬೆಂಗಳೂರು ಮತ್ತೆ ಸ್ವರ್ಣಮ್ಮ ಭೇಟಿ ಮಾಡಿ ಮುಂದಿನ ಹಂತ ಬೆಂಗಳೂರಿಂದ ಅಡ್ರೆಸ್ ಇತ್ತು ನಿಮ್ಮ ಹತ್ರ, ಅವ್ರ ಲೆಟರ್ ಕೊಟ್ಟಿದ್ರಲ್ಲ ಅವಾಗ ಆ ಅಡ್ರೆಸ್ ಹುಡ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಬಂದಿರಿ. ಬೆಂಗಳೂರಿಗೆ ಬಂದು ಬೆಂಗಳೂರು ಕಲಾಕುಂಜ ಅಡ್ರೆಸ್ ಇದೆಯಲ್ಲ ಅಲ್ಲಿಗೆ ಬರಕ್ ಬಂದೆ. ಆದರೆ ಬಸ್ ಸ್ಟ್ಯಾಂಡ್ ಅವಾಗ ಇವಾಗ ಇಲ್ಲಿರ್ಲಿಲ್ಲ, ಕೆಂಪೇಗೌಡ ಎಲ್ಲಿ ನಮ್ಮ ಅವಾಗ ಬಸ್ ಸ್ಟ್ಯಾಂಡ್ ಇದ್ದಿದ್ದು ಕಲಾಸಿಪಾಳ್ಯ. ಈ ಬಸ್ ಸ್ಟ್ಯಾಂಡೇ ಇರಲಿಲ್ಲ. ಕಳಸಿಪಾಳ್ಯದಲ್ಲಿ ರಾತ್ರಿ ಬಂದು ಇಳಿದಿದ್ದೀನಿ ನಾನು. ಇಷ್ಟೊತ್ತಿನಲ್ಲಿ ಹೆಂಗೆ ಹೋಗೋದು, ಎಲ್ಲಿ ಹೋಗೋದು, ನಮ್ಗೆ ಬೆಂಗಳೂರಿಗೆ ಗೊತ್ತೇ ಇಲ್ಲ. ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಕಲ್ ಬೆಂಚ್ ಒಂದಿತ್ತು, ಮಲ್ಕೊಂಡು ನಾಳೆ ನೋಡೋಣ ಅಂತ ಮಲ್ಕೊಂಬಿಟ್ಟೆ ಹಾಯಾಗಿ. ಬೆಳಗ್ಗೆ ನೋಡೋಣ, ಇಷ್ಟೊತ್ತಿನ ರಾತ್ರಿ ಹೋದ್ರೆ ಅವರೆಲ್ಲ ಬಿಟ್ಬಿಡಿ, ನಾಟಕ ಕಂಪ್ನಿನೇ ಅದು, ಮತ್ತೆ ಮಳೆ ಬರುತ್ತೆ ನಮ್ಮನ್ನೊಳಗೆ ಆಗಲ್ಲ ಅಂದ್ಕೊಂಡು ಸುಮ್ಮನೆ ಮಲ್ಕೊಂಡು. ಅಲ್ಲ, ಕಲ್ ಬೆಂಚ್ ಮೇಲೆ ಮಲ್ಕೊಂಡು ಏನ್ ಅನ್ಕೊಂಡ್ರು ಅವ್ರು ಹೇಳಿ ನಾಳೆ ನೋಡೋಣ ಅಂತ. ಸೊ ಇವತ್ತು ಕಾರ್ಯಕ್ರಮ ಮುಗಿಸಿ ನಾಳೆ ಮುಂದಿನ ಕೇಳೋಣ ಅಂತೀನಿ, ಏನಂತೀರಾ? ಹೌದಾ, ಟೈಮ್ ಆಗೋಯ್ತಾ? ಓ ಮೈ ಗಾಡ್, ಪಾನಿಪುರಿ ತಿನ್ನೋ ಟೈಮ್ ಬಂದ್ಬಿಡ್ತು ಸರ್. ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ನೀವು ಹೆಂಗೆ ಇದಕ್ಕೆ ನಮ್ಮ ಸ್ವರ್ಣಮ್ಮ ಅವ್ರ ಮನೆಗೆ ಹೋದ್ರಿ, ಏನಾಯ್ತು ಅವೆಲ್ಲ ಹೇಳ್ಬೇಕು. ಡಿಕ್ಕಿ ಮಾಧವ್ ಅವ್ರ ಜೊತೆ ಏನ್ ಮಾತುಕತೆ ಆಯ್ತಾ ಇಲ್ವೋ ಅದೆಲ್ಲ ತಿಳ್ಕೊಳ್ಳೋಣ. ಒಂದು ಈಗ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋಣ. ಈಗ ರಾಕ್ ಸ್ಟಾರ್ ರೋಹಿತ್ ಮತ್ತು ರ್ಯಾಪಿಡ್ ರಶ್ಮಿ ಬರ್ತಾರೆ, ಟೇಕ್ ಇಟ್ ಈಸಿ ಶುರು ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ 30 ನಿಮಿಷ ಹಾಡುಗಳನ್ನು ಕೇಳಿ ವಿತೌಟ್ ಎನಿ ಆಡ್ ಬ್ರೇಕ್. ಕೇಳ್ತಾ ಇದ್ದೀರಾ 92.7 BKFM ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್.